ವಿಡಿಯೋನ ಮಾಡಕ್ ಬಿಡಾತಿಲ್ಲ ಫೋನ್ ಇಸ್ಕೊಳ್ಳೋದೆಲ್ಲ ಮಾಡಾತಾನ ನಾನು ಒಂದ್ ಕೈಲಿ ಫೋನ್ ಇಟ್ಕೊಂಡು ಇನ್ನೊಂದ್ ಕೈಲಿ ವಿಡಿಯೋ ಮಾಡಿ ತೋರಿಸ್ತೀನಿ ಸೊ ನನ್ ಮೊದ್ಲೇ ಒಂದ್ ಬ್ಲಾಗ್ ನಾಗ್ ತೋರಿಸ್ತೇನಿ ಫ್ರೆಶ್ ಆಗಿ ಹೆಂಗ್ ಇಡೋದು ಕಾಯಿಪಲ್ಲೆ ಅಂತಂದ ಹೇಳಿ ಇನ್ನೊಮ್ಮೆ ತೋರಿಸ್ತೇನಿ ಈ ತರ ಒಂದ್ ಬೌಲ್ ಅಂದ್ರ ಕಂಟೈನರ್ ಡಬ್ಬಿನ ತಗೊಂಡು ಅದ್ರೊಳಗ್ ಸ್ವಲ್ಪ ಟಿಶ್ಯೂ ಪೇಪರ್ ಇದ್ರೆ ಟಿಶ್ಯೂ ಪೇಪರ್ ಇಲ್ಲ ಅಂದ್ರೆ ನ್ಯೂಸ್ ಪೇಪರ್ ಹಾಕಿ ನಾವು ದಂಟ ದಂಟ ಈ ಬೇರನ್ನ ಅಷ್ಟು ಬಿಟ್ಟು ಉಳ್ಕಿರೋ ದಂಟನ ಈ ತರ ಮಾಡಿ ಸ್ಟೋರ್ ಮಾಡಿಟ್ರೆ ಏನಾಗ್ತೈತಿ ಸೊಪ್ಪನ್ನ ಬೇಕಿದ್ರೆ ನೀವು ಗಾರ್ನಿಶ್ಗೆ ಯೂಸ್ ಮಾಡ್ಬೋದು ದಂಟನ ವೇಸ್ಟ್ ಮಾಡಕ್ ಹೋಗಬೇಡ್ರಿ ಸಾರ್ನಾಗ ಅಥವಾ ಪಲ್ಯದಾಗ ಹೆಚ್ಚಿ ಹಾಕ್ರಿ ಅದು ಇದು ಎರಡೂ ಯೂಸ್ ಆಗ್ತೈತಿ ಸೊ ನಾನು ಈಗ ಫಾಸ್ಟ್ ಆಗಿ ವಸ್ತುನು ಕಟ್ ಮಾಡಿ ಮಾಡಿ ಇಟ್ಟು ತೋರಿಸ್ತೇನೆ ನಾನು ಲಾಸ್ಟ್ ವಿಡಿಯೋದಾಗ ಹೇಳಿದ್ದೆ ನಮ್ದು ನ್ಯೂ ಇಯರ್ ಅಂದ್ರ ಸಂಕ್ರಾಂತಿ ಅಂತ ಹೇಳಿ ಬೈ ಮಿಸ್ಟೇಕ್ ಸಂಕ್ರಾಂತಿ ಅಂತ ಹೇಳಿದ್ರೆ ನಮ್ದು ನ್ಯೂ ಇಯರ್ ಯುಗಾದಿ ಅದನ್ನ ಯಾರಾದ್ರೂ ರೆಕಗ್ನೈಸ್ ಮಾಡಿದ್ವಿ ಅಂದ್ರ ಅವರಿಗೆಲ್ಲ ಸಾರಿ ಏನೋ ಫ್ಲೋನೇ ಹೇಳ್ಬಿಟ್ಟೇನಿ ಸೊ ಈಗ ಇದನ್ನ ಫಾಸ್ಟ್ ಆಗಿ ರೆಡಿ ಮಾಡಿ ಇಷ್ಟೆಲ್ಲ ಮಾಡಿ ಹಾಕಿ ದಂಡ ಸಮೇತ ಇಟ್ಟೆ ನೋಡ್ರಿ ನಾನು ಇದನ್ನ ಇದ ಪೇಪರ್ ಇಂತ ಕವರ್ ಮಾಡ್ಕೋಬೇಕು ಹಿಂಗ ಕವರ್ ಮಾಡಿ ಮುಚ್ಚಿಡ್ಬೇಕು ದಿನ ನೀವು ಯೂಸ್ ಮಾಡ್ರಿ ಮತ್ತೆ ಇದೇ ತರ ಮ್ಯಾಲಿದ್ದ ಕವರ್ನ ಪೇಪರ್ನ ಹಿಂಗ ಮಡಚ್ರಿ ಅದ್ರ ಕಂಟೈನರ್ ಮ್ಯಾಲಿನ ಕ್ಯಾಪ್ ಹಾಕ್ರಿ ಏರ್ ಟೈಟ್ ಆಗಿ ಕುಂದಿರ್ಸ್ರಿ ಅಷ್ಟೆ ಇಷ್ಟ ಮಾಡೋದ್ರಿಂದ ಭಾಳ ದಿನ ಫ್ರೆಶ್ ಆಗಿರ್ತಾವ ಸೊಪ್ಪಿನ ರೀತಿನ ನಾನು ಎಲ್ಲಾ ಕಾಯಿಪಲ್ಯಗಳನ್ನ ಕಂಟೈನರ್ನಾಗ ಹಾಕಿರ್ತೇನಿ ಫ್ರಿಡ್ಜ್ನಾಗ ಡೈರೆಕ್ಟ್ ಆಗಿಟ್ರೆ ಅವು ಹಾಳಾಗ್ತಾವ ಲಘುನ ಹಾಳಾಗ್ತಾವ ಕಂಟೈನರ್ನಾಗ ಇಟ್ರೆ ಸ್ವಲ್ಪ ದಿನ ಒಂದ್ ಮೂರ್ನಾಲ್ಕು ದಿನ ಎಕ್ಸ್ಟ್ರಾ ಬಾಳ್ತಾವ ಅಂತ ಹೇಳಿ ಎಲ್ಲಾ ಕಾಯಿಪಲ್ಯನು ಹಾಕಿ ಇಡಾತೀನಿ ಅಂಡ್ ಇದು ಪ್ರಿಸರ್ವ್ ಮಾಡಿಟ್ಟಿರೋ ಕಾರ್ನ್ ಕಾರ್ನ್ ತಗೊಂಡ್ಬಂದಿದ್ವಿ ಸೊ ಅದನ್ನ ಈವ್ನಿಂಗ್ ಟೈಮಿಗೆ ಸ್ವಲ್ಪ ಸ್ನಾಕ್ಸ್ ತರ ಇರ್ಲಿ ಅಂತ ಹೇಳಿ ರೆಡಿ ಮಾಡಾತಿದ್ದೆ ನನಗೇನು ಇದು ವರ್ತ್ ಅನ್ಸ್ಲಿಲ್ಲ ಯಾಕಂದ್ರೆ ಒಂದ್ 500 ಗ್ರಾಮಿಗೆ 110 ರುಪೀಸ್ ಇತ್ತು ಅದ್ರ ಬದಲು ನಾವು ರಿಯಲ್ ಕಾರ್ನ್ ಅದ ಹೊರಗಡೆ ಹಚ್ಚಿದ ಕಾರ್ನ್ ತಗೊಂಡ್ಬಂದು ಬೇಸಾಕಿಟ್ರೆ ಜಾಸ್ತಿ ಕ್ವಾಂಟಿಟಿನು ಇರುತ್ತೆ ರೇಟು ಕಡಿಮೆ ಇರುತ್ತೆ ಅಂತ ಅನ್ನಿಸ್ತು ಸೊ ಶೇರ್ ಮಾಡ್ಕೊಳತೀನಿ ನಿಮ್ ಜೊತೆ ಕಾರ್ನ್ ಎಲ್ಲ ತಿಂದ್ಮೇಲೆ ನಮ್ಮ ಮನೆಯವ್ರು ಬಂದ್ರು ನಮ್ಮ ಮನೆಯವ್ರಿಗೆ ಏನೋ ಬಜ್ಜಿ ಬೇಕಾಗಿತ್ತಂತ ಅದಕ್ಕೆ ಟೀ ಟೈಮಿಗೆ ಬಜ್ಜಿ ಮಾಡತ್ತೇನಿ ಕಡಿಮೆ ಐಟಮ್ಸ್ ನಾಗ ಮಾಡ್ಬೋದು ನಾನು ನೆಕ್ಸ್ಟ್ ಯಾವಾಗ ಶೇರ್ ಮಾಡ್ತೀನಿ ಟೀ ಎಲ್ಲ ಕುಡ್ದು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಹೋಗಾತಿದ್ವಿ ವಿದ್ಯಾನಗರ್ ಮಠ ಅಂಡ್ ಅಲ್ಲೇನಾದ್ರೂ ಶೂಟ್ ಮಾಡೋದಿದ್ರೆ ನಾನು ನಿಮ್ಗೆ ತೋರಿಸ್ತೇನೆ ಅಷ್ಟ ಅರ್ಜುನ್ ಅರ್ಜುನ್ ಸೊ ಬಡ ಬಡ ವಿದ್ಯಾನಗರಿಗೆ ಹೋಗಿ ಬರೋಣ ತಂಡಿ ಅಂತ ಸಿಕ್ಕಾಪಟ್ಟೆ ಇತ್ತಿ ಬಾಯ್ ಸೊ ವಿದ್ಯಾನಗರ್ ಹೋಗ್ಬೇಕನ್ಕೊಂಡು ಹೋದ್ವಿ ಆದ್ರೆ ಅರ್ಧ ದಾರಿಯಾಗ ಗೊತ್ತಾತೆ ನಮ್ದು ಅದು ಕೆಲಸ ಆಗಲ್ಲ ಅಂತ ಹೇಳಿ ಸೊ ಹಂಗ ನಾವೇನ್ ಮಾಡಿದ್ವಿ ರಿಟರ್ನ್ ಮನೆಗೆ ಹೋಗೋದ್ ಬೇಡ ಅಂತ ಹೇಳಿ ಬಾಳ ದಿನ ಆಗಿತ್ತು ಪಿಜ್ಜಾ ಸೆಂಟರ್ಗೆ ಹೋಗಿರ್ಲೇ ಆಗಿತ್ತು ಡೊಮಿನೋಸ್ಗ ಮನ್ಯಾಗ ಪಾರ್ಸಲ್ ತರಿಸ್ತಿದ್ವಿ ಬರೀ ಅಂತಂದ್ರೆ ಅಲ್ಲಿ ಹೋದ್ವಿ ಅಲ್ಲಿ ಹೋಗಿಂದ ಆರ್ಡರ್ ಮಾಡಿದ್ವಿ ಬಟ್ ನನಗ ಅನ್ಸಾತಿತ್ತು ನನ್ ಮನ್ಸು ಹೇಳಾತಿತ್ತು ತಿನ್ಬೇಕು ಪಿಜ್ಜಾ ಅಂತ ಹೇಳಿ ಬಟ್ ನನ್ ಬಾಡಿ ಹೇಳಾತಿತ್ತು ನನ್ ದೇಹ ತಿನ್ಬಾಳ ನಿಂಗೆ ಎಸಿಡಿಟಿ ಐತಿ ಅಂತ ಹೇಳಿ ಬಟ್ ಏನ್ ಮಾಡ್ಬೇಕು ನಾಲ್ಗಿ ರುಚಿ ತಡ್ಕೊಳಂಗಿಲ್ಲ ಸ್ವಲ್ಪ ಒಂದ್ ಬೈಟ್ ತಿನ್ವಿ ಹೋದವರೆಲ್ಲ ಕರೆಕ್ಟ್ ಆಗಿ ಒಂದೊಂದು ಪಿಜ್ಜಾನ ತಿಂದ್ರೆ ಸೊ ಇಷ್ಟೆಲ್ಲ ಮುಗಿಸ್ಕೊಂಡು ಮನೆಗ್ ಬರೋಷ್ಟಾಗ ಟೈರ್ಡ್ ಆಗ್ಬಿಟ್ಟಿತ್ತು ಆದ್ರೂ ಮನಿ ಒಳಗ ಒಂದ್ ಸ್ವಲ್ಪ ವರ್ಕ್ ಇದ್ವು ಅದೆಲ್ಲ ಮಾಡ್ಬೇಕಿತ್ತು ಅಂದ್ರೆ ನಾಳೆಗೆ ಗೆಸ್ಟ್ ಬರೋರಿದ್ರು ಮನಿ ತುಂಬಾ ಗೆಸ್ಟ್ ಕೂಡೋರಿದ್ರು ಸೊ ಹಂಗಾಗಿ ಮನಿಗ್ ಬಂದ್ ಸ್ವಲ್ಪ ಕೆಲಸ ಮಾಡ್ಕೊಂಡೆ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡಿಲ್ಲ ಯಾಕಂದ್ರೆ ಬಾಳ ಲೇಟ್ ಆಗಿತ್ತು ನಾವ್ ಮನಿಗ್ ಬರೋದ 9 ಗಂಟೆ ಆಗಿತ್ತು ಮನಿಗ್ ಬಂದು ಮತ್ತೊಂದ್ ಸ್ವಲ್ಪ ಊಟ ಗಿಟ್ಟ ಎಲ್ಲ ಅಂದ್ರೆ ಲೇಟ್ ಆಗ್ಬಿಟ್ಟಿತ್ತು
ನಾನು ನಿಮಗೆ ಡೈರೆಕ್ಟ್ ಆಗಿ ಮಾರನೇ ದಿನದ ವಿಡಿಯೋನೇ ತೋರಿಸ್ತೀನಿ. ಈಗ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಮ್ಮ ಮನೆಯಾಗ ಒಂದು ಸೆಲೆಬ್ರೇಷನ್ ನಡೆಯತ್ತಿತ್ತು. ನಾ ಲಾಸ್ಟ್ ವಿಡಿಯೋದಾಗ ಹೇಳ್ದಂಗೆ ನಮ್ಮ ಅಕ್ಕ ಇಬ್ಬರು ಅಕ್ಕ ಅಂದ್ರೆ ಟ್ವಿನ್ಸ್ ಅದಾರ, ಅವ್ರದ್ದು ಬರ್ಡೇ ಪಾರ್ಟಿ ಐತಿ, ಅದು ನಮ್ಮ ಮನೆಯಾಗ ನಡೆಯತ್ತಿತ್ತು. ಸೊ ಇವತ್ತು ಎಲ್ಲರೂ ನಮ್ಮ ಮನೆಗೆ ಬರ್ತಾರ. ಸೊ ಅದು ಎಂಜಾಯ್ಮೆಂಟ್ ಹೆಂಗಿತ್ತು, ಹೆಂಗೆ ಮಾಡಿದ್ವಿ ಅಂತ ಹೇಳಿ. ಹೊರಗೆ ಬರ್ಬೇಕು, ನೀವು ಮಸ್ಕ್ ಮಸ್ಕ್ ಬರಕ್ಕೆ ಬಿಟ್ಟೈತಿ. ಸೊ ಇದು ಸೆಲೆಬ್ರೇಷನ್ ಟೈಮ್, ಎಲ್ಲಾರು ಮನೆಗೆ ಬಂದಾರ. ಬಂದ ಅಂದ್ರ ಸ್ವಲ್ಪ ಲೇಟ್ ಆತ, ಅದಕ್ಕೆ ಎಲ್ಲಾರು ಮನೆಗೆ ಬಂದು ಸ್ವಲ್ಪ ವಾರ್ಮ್ ಅಪ್ ಮಾಡ್ಕೊಳತ್ತಾರ. ಇದು ನಮ್ ಫ್ಯಾಮಿಲಿ, ನಮ್ ಪಪ್ಪ, ನಮ್ ಅಂಕಲ್ ಮತ್ತೆ ಆಂಟಿಗಳು ಎಲ್ಲಾರು ಬಂದಾರ. ಅಂಡ್ ಇವ್ರು ನೋಡ್ರಿ, ಎಲ್ಲಾರು ಪೋಸ್ ಕೊಟ್ಕೊಂಡು ಹೆಂಗ್ ಫೋಟೋ ತೆಗಿಯತ್ತಾರ. ಅದ್ರಾಗ ನಾನು ಅದೀನಿ ಇಲ್ಲ ಅಂತಲ್ಲ, ಆದ್ರ ಬಿಫೋರ್ ಸೆಲೆಬ್ರೇಷನ್ ಒಂದ್ ಸ್ವಲ್ಪ ಫೋಟೋ ಸ್ಕ್ಯಾಚ್ ಮಾಡೋಣ ಅಂತ ಮಾಡತ್ತಾರ. ಇವರ ಬರ್ಡೆ ಗರ್ಲ್ಸ್ ಇಬ್ರು ಅಂದ್ರ ನಮ್ಮ ಅಂಟಿಗಳು ಇಬ್ರು ಟ್ವಿನ್ಸ್. ಇವರು ನಮಗ್ ಗೊತ್ತಾಗ್ತೈತಿ, ಕೆಲವೊಂದಿಷ್ಟು ಜನಕ್ ಗೊತ್ತಾಗಲ್ಲ. ಇವ್ ಎಲ್ಲರು ಹೋಗಿರ್ತೇವಿ ಅಲ್ಲ, ಅವಾಗ ಎಲ್ಲಾರು ಇವ್ರನ್ನ ಮಂಜುಳಾ ಮಂಜುಳಾ ಅಂತ ಕರಿತಿರ್ತಾರೆ. ಆದ್ರ ಆಕಿ ಆಂಟಿ ನೇತ್ರ ಆಂಟಿ ಆಗಿರ್ತಾಳ. ಹಿಂಗ ಮನ್ಯಾಗೆಲ್ಲ ಬಾಳ ಮಂದಿ ಬಂದ್ರ ಎಷ್ಟು ಖುಷಿ ಅನಿಸ್ತೈತಿ. ಮನೆ ತುಂಬಾ ಜನ ಇದ್ರ ಓಡಾಡಕ್ಕ ಮತ್ತ ಕೆಲಸ ಮಾಡಕ್ ಬಾಳ ಖುಷಿ ಅನಿಸ್ತೈತಿ. ಈಗ ಸೆಲೆಬ್ರೇಷನ್ ಟೈಮ್, ನಾನೇನ್ ಮಾಡೇನಿ ಅಂದ್ರ ಜಸ್ಟ್ ಇಲ್ಲಿ ಕೇಕ್ ಇಟ್ಟ ನನ್ ಸೈಡ್ ನಿಕ್ಕೋತೇನಿ. ಆಮೇಲೆ ಎಲ್ಲಾರು ಹೆಂಗ ಅವ್ರಿಗ ಚೇರಪ್ ಮಾಡ್ತಾರ ಕೇಕ್ ಕಟ್ ಮಾಡಕ್. ಆಮೇಲೆ ಈಗ ನೋಡ್ರಿ, ನನ್ ಮಗನ್ ಹೋಗಿ ಅವ್ರ ಮಿಡಲ್ ಕುಂತ್ ಬಿಟ್ಟಾನ. ಮತ್ತೆ ನಮ್ ನೇತ್ರಾ ಆಂಟಿ ಮಗಳು ಬೇಕಿದ್ದಾಳ ಕೃತಿಕಾ, ಅಕ್ಕಿದು ಒಂದ್ ಚಾನಲ್ ಐತಿ ಲಿಟಲ್ ಪ್ರಿನ್ಸಸ್ ಅಂತ ಹೇಳಿ. ಸೊ ಅಕ್ಕಿದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಅಂಡ್ ಈಗ ಇಬ್ರು ಬರ್ಡೇ ಇರೋದ್ರಿಂದ ನಾನು ಎರಡ್ ಚಾಕು ಅಷ್ಟೇ ತಗೊಂಡ್ಬಂದಿದ್ದೆ ನೈಫ್. ಈಗ ನಾಲ್ಕು ಜನ ಕಟ್ ಮಾಡಕ್ ಕುಂತಾರ ಕ್ಯೂರಿಯಸ್ ಆಗಿ. ಸೊ ಎಲ್ಲ ನಾಲ್ಕು ಜನಕ್ಕೂ ಒಂದೊಂದು ನೈಫ್ ಕೊಟ್ಟು ಕಟ್ ಮಾಡಿಸ್ತೇನಿ. ಸೊ ಇದಾದ್ಮೇಲೆ ನಾನೇನ್ ಮಾಡ್ತೀನಿ, ಎಲ್ಲಾರು ಅವ್ರಿವ್ರಿಗೆ ತಿನ್ಸುದು ಮತ್ತೆ ಸೆಲೆಬ್ರೇಟ್ ಮಾಡ್ಕೊಳ್ ಚೇರಪ್ ಮಾಡ್ಕೊಳ್ಳೋದೈತಿ, ಅದನ್ನ ನಾನು ಫಾಸ್ಟ್ ಆಗಿ ಓಡ್ಸೇನಿ. ಓಡ್ಸಿ ಅದಕ್ಕೆ ಮ್ಯೂಸಿಕ್ ಕೊಡ್ತೇನಿ. ನಿಮ್ಗೂ ನೋಡೋರ್ಗೆ ಬಾಳ ಮಜಾ ಅನಿಸ್ತೈತಿ, ಅವ್ರ ಹೆಂಗ ಫಟಾಫಟ ಫಟಾಫಟ ಓಡಾಡ್ತಾರಂತ ಹೇಳಿ. ಅದನ್ನ ನೋಡಿ ಎಂಜಾಯ್ ಮಾಡ್ರಿ. ಅಂಡ್ ಇದು ಕೇಕ್, ಚೀಸ್ ಕೇಕ್, ವೈಟ್ ಫಾರೆಸ್ಟ್ ಚೀಸ್ ಕೇಕ್. ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಇತ್ತು. ಇದು ತ್ರಿವೇಣಿ ಒಳಗ್ ತಗೊಂಡಿದ್ವಿ ನಾವು ಆರ್ಡರ್ ಮಾಡಿ. ಸೆಲೆಬ್ರೇಷನ್ ಎಲ್ಲ ಮುಗಿಸಿದ್ಮೇಲೆ ಇದು ಊಟದ ಟೈಮ್. ಊಟನು ಬಾಳ ಲೇಟ್ ಆಗ್ಬಿಟ್ಟಿತ್ತು, ಆಲ್ಮೋಸ್ಟ್ ಒಂದ್ 3:45 ಗಂಟೆ ಆಗ್ಬಿಟ್ಟಿತ್ತು. ನಮ್ ಊಟನ ಲೇಟ್ ಆತವತ್ತ. ಸೊ ನಾವು ಹೊರಗಡೆ ಇಂದ ಊಟ ತರಿಸಿದ್ವಿ, ಒಂದ್ 40 ಚಪಾತಿ ಮತ್ತ ಕಾಜು ಕುರ್ಮಾ ಮತ್ತೆ ಪಾಲಕ್ ಅಲ್ಲ ಬರೀ ಪನ್ನೀರ್ ಕುರ್ಮಾ ಮತ್ತೆ ವೆಜ್ ಪಲಾವ್ ತರಿಸಿದ್ವಿ. ಅದಕ್ಕೆ ಕಾಂಪ್ಲಿಮೆಂಟರಿ ರೈತಾ ಕೊಟ್ಟಿದ್ರು, ಮಸ್ತ್ ಮಾಡಿದ್ರು ಅವ್ರ ಅಡಿಗೆನು. ಹಿಂಗ ಯಾರಿಗಾರು ಕೇಟ್ರಿಂಗ್ ಬೇಕಂತಂದ್ರೆ ನನ್ಗೆ ಕಮೆಂಟ್ ಮಾಡ್ರಿ. ಯಾರು ಸೆಲೆಬ್ರೇಷನ್ ಇತ್ತಂದ್ರೆ ಕಮೆಂಟ್ ಮಾಡ್ರಿ, ನಾನು ಅವ್ರದ್ದು ನಿಮ್ಗೆ ಕಮೆಂಟ್ಗೆ ಅವ್ರ ಫೋನ್ ನಂಬರ್ನ ರಿಪ್ಲೈ ಮಾಡ್ತೀನಿ. ಸೊ ಎಲ್ಲರೂ ಕೂಡಿ ಊಟ ಮಾಡತ್ತಿದ್ವಿ. ಭಾಳ ದಿನ ಆಗಿತ್ತು ನಮ್ಮನೆ ಗೆಸ್ಟ್ ಎಲ್ಲರೂ ಬರಲಾರ್ದ.
ಸೊ ಇವತ್ ಬಂದಾರ ಬಾಳ ಖುಷಿ ಆಗಿತ್ತು ನಮ್ಗೂನು. ನಾವು ಅಷ್ಟ ಹುಮ್ಮಸ್ಸಿಂತ ಹುರುಪಿಂತ ಓಡಾಡಿ ಕೆಲಸ ಮಾಡತ್ತೇವಿ. ಇದು ಊಟದ ಟೈಮ್. ಮತ್ತೆ ಒಂದ್ ಸ್ವೀಟ್ ಗೆ ಅಂತ ಹೇಳಿ ಲಡ್ಕಿ ಲಾಡು ತಗೊಂಡ್ಬಂದಿದ್ವಿ. ಅದೇ ನನ್ನ ಲಾಸ್ಟ್ ವಿಡಿಯೋದಾಗ ಹೇಳ್ದಂಗ ಹರ್ಷ ಅಲ್ಲ ಸಾರಿ ಓಜ್ವಾಲ್ ಟವರ್ ಒಳಗ ಐತಲ್ಲ ರುಕ್ಮಿಣಿ ಸ್ಟೋರ್ ಅಲ್ಲಿಂದ ತಗೊಂಡ್ಬಂದಿದ್ವಿ. ಇದು ನೋಡ್ರಿ ನಮ್ಮ ಅಕ್ಕ ಹೆಂಗ್ ಡ್ಯಾನ್ಸ್ ಮಾಡತ್ತಾರ. ಅವತ್ ಬರ್ಡೇ ಇರೋದ್ರಿಂದ ನಾನು ಫಾಸ್ಟ್ ಆಗಿ ಓಡಿಸ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತಂತ ತಿಳ್ಕೊಂತೇನೆ. ಮತ್ತೆ ಎಲ್ಲರೂ ಲೈಕ್ ಮಾಡ್ರಿ, ಮತ್ತೆ ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಮತ್ತೆ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್.